हाय हेलो नमस्कार फ्रेंड्स वेलकम टू कन्नड टेक विजन यूट्यूब चैनल नानु निम्मेल्लर स्नेहित अमर पी फ्रेंड्स इंदु नानु मत्तोंदु होस ट्यूटोरियल नोंदिगे निम्मन्न भेटी आग्ता इदीनि। हौदु फ्रेंड्स इंदिन ट्यूटोरियल नल्लि नावु ओंदु गेम न तिळ्कोंबरोण। हौदु फ्रेंड्स निमगे गेम अंद्रे खुशी आगिरबहुदु। हौदु फ्रेंड्स ईग याव गेम हेगे आडोदु एल्लन्नु तिळ्कोळ्ळो समय। सो फ्रेंड्स अदक्किंत मुंचे नीविन्नु कन्नड टेक विजन यूट्यूब चानल गे सब्सक्राइब आगिल्ल अंद्रे सब्सक्राइब बटन मेले क्लिक माडि सब्सक्राइब आगि मत्तु बेल बटन क्लिक माडि मत्तु ई ट्यूटोरियल न पूर्तियागि आलिसि। इष्ट आद्रे लाइक माडि फ्रेंड्स दयविट्टु लाइक माडि नमगे लाइक माडिद्रे तुंबा खुशि आगुत्ते मत्तु शेर माडि निम्म अनिसिकेगळन्नु कमेंट माडि। सो बनी फ्रेंड्स नाउ ये ट्यूटोरियल ना स्टार्ट मारना। अपडेट एंड मॉड पेज 4 3 एप्स ओरियो टीवी 2 सो गल्फ गेम नानु होम स्क्रीन ಅಲ್ಲಿ ಇದೀನಿ। सो ಇದರ ಒಂದು ಆಪ್ ಹೆಸರು ಗಲ್ಫ್ ಗೇಮ್ GOLF ಗಲ್ಫ್ ಗೇಮ್। सो ಇದರ ಒಂದು ಸೈಜ್ 4 MB ಗಿಂತಲೂ ಕಮ್ಮಿ ಇದೆ ಫ್ರೆಂಡ್ಸ್। ನೀವು ಇದನ್ನ ಈಜಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು ಮತ್ತು ಇದು ಪ್ಲೇ ಸ್ಟೋರಲ್ಲಿ ನಿಮಗೆ ಸಿಗೋದಿಲ್ಲ। ಇದರ ಲಿಂಕನ್ನು ನಿಮಗೆ ಡ್ರೈವ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗುತ್ತೆ। ಈಸಿಯಾಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು। ಸೊ ಫ್ರೆಂಡ್ಸ್ ಡೌನ್ಲೋಡ್ ಆಗಲಿಲ್ಲ ಅಂದರೆ ನಮ್ಮನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು। ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾಟ್ ಲಿಂಕನ್ನು ಕೊಡಲಾಗುತ್ತೆ। ಸೊ ಡೌನ್ಲೋಡ್ ಆಗದೇ ಇದ್ದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು। ಸೊ ಫ್ರೆಂಡ್ಸ್ ಇದ್ರ ಮೇಲೆ ಈಗ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ। This application works on portrait mode. So, a game by Blind Faith Games. Okay. Portrait mode ಅಲ್ಲಿ ವರ್ಕ್ ಆಗುತ್ತೆ ಇದು ಬ್ಲೈಂಡ್ ಫೇತ್ ಗೇಮ್ಸ್ ಅವರ ಒಂದು ಗೇಮ್ ಫ್ರೆಂಡ್ಸ್ ಇದಕ್ಕೆ ಇಯರ್ ಫೋನ್ ಇರಬೇಕು ಇಯರ್ ಫೋನ್ ಇಲ್ಲದೆ ಕೂಡ ನಾವು ಆಡಬಹುದು ನೋಡಿ ಇಯರ್ ಫೋನ್ ರೆಕಮೆಂಡ್ ಮಾಡುತ್ತೆ ಇದು ಮೇನ್ ಮೆನು ಗಲ್ಫ್ ಗೇಮ್ ನ್ಯೂ ಗೇಮ್ ಓಕೆ ಸೋ ಮೇನ್ ಮೆನು ಸೋ ಸ್ವೈಪ್ ಮಾಡ್ತಾ ಇದೀನಿ ಫಸ್ಟ್ ಗೆ ಗೇಮ್ ಟ್ಯುಟೋರಿಯಲ್ ನ್ಯೂ ಗೇಮ್ ಫಸ್ಟ್ ಗೆ ನ್ಯೂ ಗೇಮ್ Game Tutorial सो इल्ली निम्गे Tutorial सिगुत्ते सो नीवु नोड्कोबहुदु गेम न ओंदु हेगे आडोदु अंत डिस्क्रिप्शन मत्ते Tutorial कूड तोरिसुत्ते। सो नानु निम्गे आट आड तोरिस्तीनि। सो सेट्टिंग्स सो सेट्टिंग्स अल्ली होगोण। सो डबल टैप अंड होल्ड मार्तीनि मेन्यु सेट्टिंग्स गोल्फ गेम सेट्टिंग्स मेन डिसेबल्ड। सो फ्रेंड्स निम्गे इंस्टॉल माडिदाग ऑप्शन केळुत्ते ब्लाइंड मोड मत्ते स्टैंडर्ड मोड अंत। सो नीवु ब्लाइंड्स ಆಗಿದ್ರೆ ब्लाइंड मोड सेट ಮಾಡಿ। सो तुम ಹೆಲ್ಪ್ಫುಲ್ ಆಗಿರುತ್ತೆ। म्यूजिक प्ले बैकग्राउंड म्यूजिक सो म्यूजिक प्ले बैकग्राउंड म्यूजिक सो ನನಗೆ म्यूजिक ಇರಲಿ। सो ನಿಮಗೆ ಬ್ಯಾಡ ಅಂದ್ರೆ ನೀವು ಆಫ್ ಮಾಡಬಹುದು। ಇದರಲ್ಲಿ ಡಬಲ್ ಟ್ಯಾಪ್ ಮಾಡಿ ಡಿಫಾಲ್ಟ್ ಟಿಎಸ್ ಎನೇಬಲ್ಸ್ ವಾಯ್ಸ್ ಸಿಂಥೆಸೈಜರ್। सो ವಾಯ್ಸ್ ಸಿಂಥೆಸೈಜರ್ ಅದು ಆನ್ ಆಗಿದೆ। ಐ ಮೀನ್ ನನಗೆ ಇದು ಬೇಕು ಟಾಕ್ಬ್ಯಾಕ್ ಆಫ್ ಮಾಡಿ ಆಡಬೇಕಾದಂಥ ಗೇಮ್ ಇದು। ಸೊ ಟಾಕ್ಬ್ಯಾಕ್ ಆನ್ ಇದ್ದರೂ ಕೂಡ ನಾವು ಎರಡು ಬೆರಳಿಂದ ಆಡ್ಬೋದು ಬಟ್ ಟಾಕ್ಬ್ಯಾಕ್ ಆಫ್ ಆಗಿದ್ರೆ ಇನ್ನೂ ಚೆನ್ನಾಗಿ ಆಡ್ಬೋದು। ಟ್ರಾನ್ಸ್ಕ್ರಿಪ್ಷನ್ ಮೋಡ್ ಇಟ್ ಶೋಸ್ ಟೆಕ್ಸ್ಟ್ ದಟ್ ಕಂಟೇನ್ಸ್ ದಿ ಟಿಟಿಎಸ್ ಸ್ಪೀಚ್। ಸೊ ಟ್ರಾನ್ಸ್ ಈ ಮೋಡ್ನ ನಾವು ಆನ್ ಆಗಿ ಇಡಬೇಕು। ಸೊ ಇದು ಆನ್ ಆಗಿದೆ। ಬ್ಲೈಂಡ್ ಇಂಟರಾಕ್ಷನ್ ಮೋಡ್ ಇಟ್ ಹ್ಯಾಸ್ ಒನ್ ಮೋರ್ ಟಚ್ ಟು ಈಚ್ ಸ್ಕ್ರೀನ್ ಟಚ್ ಇವೆಂಟ್। ಸೊ ಬ್ಲೈಂಡ್ ಇಂಟರಾಕ್ಷನ್ ಮೋಡ್ ಇದೆ ಇದು ಆನ್ ಆಗಿದೆ। ಸೊ ನಾನು ಆನ್ ಮಾಡಿದ್ದೀನಿ ನೀವು ಬೇಕಾದ್ರೆ ಆಫ್ ಮಾಡಬಹುದು। ಸೊ ನೋ ಪ್ರಾಬ್ಲಮ್। ಬ್ಲ್ಯಾಕ್ ಸ್ಕ್ರೀನ್ ಮೋಡ್ ಅಲೌಸ್ ಟು ಯೂಸ್ ದಿ ಅಪ್ಲಿಕೇಶನ್ ವಿಥೌಟ್ ಎನಿ ವಿಷುವಲ್ ರೆಫರೆನ್ಸ್ ಇನ್ ದಿ ಗೇಮ್ ಅಂಡ್ ಮೇನ್ ಮೆನು। ಸೊ ಬ್ಲ್ಯಾಕ್ ಸ್ಕ್ರೀನ್ ಮೋಡ್ ಸೊ ಇದು ಗೇಮ್ ನಾರ್ಮಲ್ಸ್ ಕೂಡ ಆಡಬಹುದು। ಸೊ ನಿಮ್ಮ ನಾರ್ಮಲ್ಸ್ ಫ್ರೆಂಡ್ಸ್ ಯಾರಿದ್ದಾರೆ ಸೊ ಅವ್ರಿಗೂ ಕೂಡ ಶೇರ್ ಮಾಡಿದ್ರೆ ಆಡಬಹುದು। ಸೊ ಇದು ಅವ್ರಿಗೆ ಹೆಲ್ಪ್ ಆಗುತ್ತೆ। ಪ್ರೊಫೈಲ್ಸ್ ಡಿಸೇಬಲ್ಡ್ ಸೊ ಪ್ರೊಫೈಲ್ಸ್ ಸ್ವೈಪ್ ಮಾಡ್ತಾ ಇದೀನಿ। ಪ್ರೊಫೈಲ್ ಎ ಪ್ರೊಫೈಲ್ ಬಿ ಪ್ರೊಫೈಲ್ ಎ ಪ್ರೊಫೈಲ್ ಬಿ ಕಸ್ಟಮ್ ಪ್ರೊಫೈಲ್ ಡಿಸೇಬಲ್ಡ್ ಸೊ ಇದು ಕಸ್ಟಮ್ ಪ್ರೊಫೈಲ್ ಮಾಡ್ಕೊಳ್ಳೋದು। ಸೊ ಸದ್ಯಕ್ಕೆ ಇದೇನು ಯೂಸ್ ಇಲ್ಲ। Choose the find target. Enable sounds that will be played when you find the target dragging on the screen. So screen na dragging maado maado antadu idu. So idu on agide on agirli. Slingshot mode enables to shoot like a slingshot. So idu namge use illa ashtade app. Vibration feedback. A range of vibrations helps to find target. Slingshot sound effect feedback. Sound post shot. A sound will be played before you shoot. So sound matte ಸೊ ಇದೆಲ್ಲ ಇದೆ ನಾವು ಶೂಟ್ ಮಾಡುವಾಗ ಅಂದರೆ ಇದೊಂದು ಶೂಟ್ ಮಾಡುವಂಥ ಗೇಮ್ ಫ್ರೆಂಡ್ಸ್। ಸ್ಟಾಪ್ ರೆಕಾರ್ಡಿಂಗ್ ಓಕೆ ನಾನು ಬ್ಯಾಕ್ ಬರ್ತೀನಿ। ಸೊ ಮೊದಲಿಗೆ ಈ ಗೇಮ್ ಶೂಟಿಂಗ್ ಗೇಮ್ ಅಂದರೆ ನಾವು ಒಂದು ಬಾಲ್ನ ಶೂಟ್ ಮಾಡಬೇಕು। ಸೊ ಆ ಬಾಲು ಆ ಕಡೆ ಈ ಕಡೆ
ಹೋಗ್ತಾ ಇರುತ್ತೆ. ಸೊ ಆ ಬಾಲ್ನ ನಾವು ಕರೆಕ್ಟಾಗಿ ಫೈಂಡ್ ಮಾಡಿ ಶೂಟ್ ಮಾಡಬೇಕು. ಸೊ ಅದು ಯಾವ ಥರ ಅಂತ ನಾವು ಗೇಮ್ ಪ್ಲೇ ಮಾಡಿ ನೋಡೋಣ. ಇವಾಗ ಮೇನ್ ಮೆನು ಗಲ್ಫ್ ಗೇಮ್ ಸೆಟ್ಟಿಂಗ್ಸ್ ಓಕೆ ಗೇಮ್ ಟ್ಯುಟೋರಿಯಲ್ ಅಕ್ಸೆಸಿಬಿಲಿಟಿ ಗೇಮ್ ಟ್ಯುಟೋರಿಯಲ್ ನ್ಯೂ ಗೇಮ್ ಸೊ ನ್ಯೂ ಗೇಮ್ ಸೆಟ್ಟಿಂಗ್ ಕೀ ಕನ್ಫಿಗರೇಷನ್ ಇಲ್ಲಿ ಕೀ ಕನ್ಫಿಗರೇಷನ್ ಅದರ ಪಕ್ಕದಲ್ಲಿ ಒಂದು ಆಪ್ಷನ್ ಇದೆ ಸ್ವೈಪ್ ಮಾಡಿದ್ರೆ ಸೊ ಅದು ನಮ್ಗೆ ಯೂಸ್ ಇಲ್ಲ. ಸೊ ಇನ್ಸ್ಟ್ರಕ್ಷನ್ ಇದೆ ಸೊ ನೀವು ಚೆಕ್ ಮಾಡ್ಬೋದು. ಅಬೌಟ್ ಫಾರ್ಮ್ ಅಂದರೆ ಈ ಗೇಮ್ ಬಗ್ಗೆ ನಿಮಗೆ ನಿಮಗೆಲ್ಲ ಆಪ್ಷನ್ಸ್ಗಳು ಹೇಗನ್ನಿಸ್ತು ಅಂತ ಇಲ್ಲೊಂದು ಆಪ್ಷನ್ಸ್ಗಳು ಕೊಡ್ತಾರೆ. ಸೊ ನೀವು ಫಾರ್ಮ್ನ ಫಿಲ್ ಮಾಡ್ಬೋದು. ಸೊ ಫಿಲ್ ಮಾಡಿ ಎಕ್ಸಿಟ್ ಸೊ ಎಕ್ಸಿಟ್ ಆಗ್ಬೋದು. ಲಾಸ್ಟ್ ಎಕ್ಸಿಟ್ ಆಪ್ಷನ್ ಫ್ರೆಂಡ್ಸ್. ಸೊ ನ್ಯೂ ಗೇಮ್ ಕ್ಲಿಕ್ ಮಾಡ್ತೀನಿ. ಡಬಲ್ ಟ್ಯಾಪ್ ಸೆಲೆಕ್ಟ್ ಡಿಫಿಕಲ್ಟಿ ಆನ್ ಟಾಪ್ ಫ್ರೀ ಮೋಡ್ stage mode stage mode free mode free mode ಎರಡು ಆಪ್ಷನ್ ಇದೆ. free mode select difficulty. ಸೊ ಸ್ಟೇಜ್ ಮೋಡ್ ಅಲ್ಲಿ ನಮಗೆ ಪಾಯಿಂಟ್ಸ್ ಗಳು ಕಲೆಕ್ಟ್ ಆಗ್ತಾ ಇರುತ್ತೆ. ಫ್ರೀ ಮೋಡ್ ಅಲ್ಲಿ ಸುಮ್ಮನೆ ಆಟ ಆಡಬಹುದು ನಾವು. ಪಾಯಿಂಟ್ಸ್ ಗಳನ್ನ ಶಾಟ್ ಆಡಬಹುದು ಅಷ್ಟೇ. stage mode stage mode ನಮಗೆ ಮೈನಸ್ ಪ್ಲಸ್ ಈ ತರ ಪಾಯಿಂಟ್ಸ್ ಗಳು ಕೌಂಟ್ ಆಗ್ತಾ ಇರುತ್ತೆ. ಸೊ ಒಂದ್ ಬಾರಿ ಆಡಿದಾಗ ನಾವು ಈಗ ಕ್ಲಿಕ್ ಮಾಡಿದಾಗ 5 ಪಾಯಿಂಟ್ಸ್ 10 ಪಾಯಿಂಟ್ಸ್ ಈ ತರ ಬರುತ್ತೆ. ನಾವು ಕರೆಕ್ಟಾಗಿ ಶೂಟ್ ಮಾಡ್ತಾ ಇದ್ರೆ ಮೈನಸ್ ಆಗ್ತಾ ಹೋಗುತ್ತೆ. ಸೊ ಈ ತರ ಇದು ಫ್ರೀ ಮೋಡ್. ಸೊ ಫ್ರೀ ಮೋಡ್ ಇದ್ರ ಮೇಲೆ ಡಬಲ್ ಟ್ಯಾಪ್ ಅಂಡ್ ಹೋಲ್ಡ್ ಮಾಡ್ತಾ ಇದ್ದೀನಿ. ಗೇಮ್ ಸ್ಟಾರ್ಟ್ ಗೇಮ್. ಸೊ ಗೇಮ್ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಈಗ ನಾನು ಟಾಕ್ ಬ್ಯಾಕ್ ಆಫ್ ಮಾಡ್ತೀನಿ. ನೀವು ಆನ್ ಮಾಡಿ ಕೂಡ ಆಡ್ಬೋದು. ಮತ್ತೆ ಇಯರ್ ಫೋನ್ ಇದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಸ್ಟೇರಿಯೋ ಎಫೆಕ್ಟ್ ಅಲ್ಲಿ ನಿಮ್ಗೆ ಕೇಳಿಸುತ್ತೆ. ರೈಟ್ ಕಡ್ ಬಾಲ್ ಇದ್ರೆ ರೈಟ್ ಕೇಳಿಸುತ್ತೆ. ಸೊ ಈ ರೀತಿ. ಓಕೆ, ನಾನೀಗ ಈ ಟಾಕ್ ಬ್ಯಾಕ್ನ ಆಫ್ ಮಾಡಿದ್ದೀನಿ. ಒಂದು ಬೆರಳಿಂದ ನಾನು ಸ್ಕ್ರೀನ್ ಬಾಟಮಲ್ಲಿ ಡ್ರ್ಯಾಗ್ ಮಾಡ್ತೀನಿ. ನೋಡಿ, ಈಗ ಒಂದು ಸೌಂಡ್ ಕೊಡ್ತಾ ಇದೆ. ಈ ಬೆರಳನ್ನ ಹೀಗೆ ಡ್ರ್ಯಾಗ್ ಮಾಡ್ತಾ ಈ ಬಾಲ್ನ ಹುಡುಕಬೇಕು. ಸೊ ಜಾಸ್ತಿ ಸೌಂಡ್ ಎಲ್ಲಿ ಬರುತ್ತೋ, ಮತ್ತು ನೀವು ವೈಬ್ರೇಷನ್ ಆನ್ ಮಾಡಿ ಇಟ್ಕೊಂಡಿದ್ರೆ ವೈಬ್ರೇಷನ್ ಎಲ್ಲಿ ಕೊಡುತ್ತೋ, ಸೊ ಆ ಬಾಲ್ ನಮ್ಮ ಹತ್ರ ಅಲ್ಲೇ ಇರುತ್ತೆ ವೈಬ್ರೇಷನ್ ಕೊಡುತ್ತ ಕಡೆ, ಮತ್ತು ಸೌಂಡ್ ಜಾಸ್ತಿ ಬರೋ ಕಡೆ. ಸೊ ನಾನು ಹುಡುಕ್ತೀನಿ. ಓಕೆ, ಸೊ ಸಿಂಪಲ್ಲಾಗಿ ನಾವು ಬೆರಳನ್ನ ಬಿಡಬೇಕು ಅದು ಸಿಕ್ಕ ನಂತರ. ಸೊ ಕರೆಕ್ಟಾಗಿ ಹಿಟ್ ಆಗಿಲ್ಲ ಫ್ರೆಂಡ್ಸ್. ನಾವು ಮೊಬೈಲ್ ಕರೆಕ್ಟಾಗಿ ಹಿಡ್ಕೊಂಡ್ರೆ ಕರೆಕ್ಟಾಗಿ ಶಾಟು ಹೊಡೆಯುತ್ತೆ. ಸೊ ನೋಡೋಣ. ಸೊ ಓಕೆ, ಗೇಮ್ ಟ್ಯುಟೋರಿಯಲಲ್ಲೂ ಇದೇ ತೋರಿಸುತ್ತೆ ಫ್ರೆಂಡ್ಸ್, ನೀವು ಗೇಮ್ ಹೆಂಗೆ ಆಡಬೇಕು ಅಂತ. ಸೊ ಅದನ್ನು ನೀವು ಕೂಡ ಟ್ಯುಟೋರಿಯಲ್ ಆಡ್ಬೋದು. ಸೊ ನಾನು ಟ್ಯುಟೋರಿಯಲ್ ತೋರಿಸಿಲ್ಲ, ಗೇಮ್ ಏನೇ ಪ್ಲೇ ಮಾಡ್ತಾ ಇದ್ದೀನಿ. ಸೊ ಇದನ್ನು ನಾವು ಕರೆಕ್ಟಾಗಿ ಹುಡುಕಬೇಕು ಫ್ರೆಂಡ್ಸ್. ಜಾಸ್ತಿ ಸೌಂಡ್ ಎಲ್ಲಿ ಬರುತ್ತೆ, ಸೊ ಅಲ್ಲಿ ಸ್ಟಾಪ್ ಮಾಡಿ ನಾವು ಬೆರಳನ್ನ ಬಿಟ್ಕೊಡ್ಬೇಕು, ಬೆರಳನ್ನ ಮೇಲೆ ಕೆತ್ತಬೇಕು. ಸೊ ಇವಾಗ ವೈಬ್ರೇಟ್ ಕೂಡ ಬರ್ತಾ ಇದೆ. ಸೊ ನಮಗೆ ವೈಬ್ರೇಟ್ ಸೌಂಡ್ ಕೇಳದೇ ಇರ್ಬೋದು. ನೋಡಿ, ಈಗ ಈ ಥರ. ಸೊ ಒಂದು ಕರೆಕ್ಟಾಗಿ ಹಿಟ್ ಆಯಿತು. ಹಿಟ್ ಆದಾಗ ನಮಗೆ ಚಪ್ಪಾಳೆ ಸೌಂಡ್ ಏನು ಬಂತು. ನೋಡಿ, ನ್ಯೂ ರೆಕಾರ್ಡ್ ಅಂದರೆ ನಂದು ಫಸ್ಟು ನಾನು ಆಡಿದಾಗ ಒಂದು ಪಾಯಿಂಟ್ನ ಮಾಡಿದ್ದೆ. ಸೊ ಇವಾಗ ರೆಕಾರ್ಡ್ ಮತ್ತು ಎರಡು ಪಾಯಿಂಟ್ ಆಯಿತು ಕಂಟಿನ್ಯೂಸ್ ಆಗಿ. ಮತ್ತೆ ಇದು ಕರೆಕ್ಟಾಗಿ ನಾವು ಈಗ ಹೊಡಿದೇ ಇದ್ರೆ ಮೈನಸ್ ಆಗುತ್ತೆ, ಅದು ಅಷ್ಟು ಔಟ್ ಆಗುತ್ತೆ. ಸೊ ಝೀರೋ ಆಯಿತು, ಮತ್ತೆ ಒಂದಿಂದ ಕೌಂಟ್ ಆಗುತ್ತೆ ಇವಾಗ ನಾವು ಪ್ಲೇ ಮಾಡಿದಾಗ, ಅಂದರೆ ಈಗ ಮತ್ತೊಂದು ಶಾರ್ಟ್ ಕರೆಕ್ಟಾಗಿ ಹೊಡೆದ್ರೆ. ಬಟ್ ಅದು ಹೈ ಸ್ಕೋರ್ ಏನಿರುತ್ತೆ ಅದು ಅಲ್ಲೇ ಇರುತ್ತೆ. ಸೊ ಇದೇ ರೀತಿ ಫ್ರೆಂಡ್ಸ್ ನೀವು ಇದನ್ನು ಆಡ್ಬೋದು. ನೀವು ಕರೆಕ್ಟಾಗಿ ಬಾಲ್ನ ಫೈಂಡ್ ಮಾಡಿ ಕರೆಕ್ಟಾಗಿ ಹಿಟ್ ಮಾಡಿದ್ರೆ ಕರೆಕ್ಟಾಗಿ ಅದು ಸೌಂಡ್ ಕೊಡುತ್ತೆ ನಿಮಗೆ. ಹಿಟ್ ಆದಾಗ ಒಂದು ಬ್ಯಾಟ್ ಹೊಡೆಯೋ ಥರ ಸೌಂಡ್ ಬೈನ್ ಬರುತ್ತೆ. ಸೊ ಆವಾಗ ಅದು ಬಾಲ್ ಹೋಗಿ ಕರೆಕ್ಟಾಗಿ ಟಚ್ ಆದರೆ ನಿಮಗೆ ಪಾಯಿಂಟ್ಸ್ಗಳು ಸಿಗ್ತಾ ಹೋಗುತ್ತೆ. ಸೊ ಫ್ರೆಂಡ್ಸ್, ಈ ಗೇಮ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಎಲ್ಲರೂ ಗೇಮ್ನ ಆಡಿ, ಮತ್ತು ಮನೆಯಲ್ಲೇ ರೀ ಫ್ರೆಂಡ್ಸ್. ಇಂಥ ಟೈಮಲ್ಲಿ ಯಾರು ದಯವಿಟ್ಟು ಹೊರಗಡೆ ಬರಬೇಡಿ. ಹೊರಗಡೆ ಬರಬೇಕಾದ್ರೆ ಮಾಸ್ಕನ್ನ ಹಾಕ್ಕೊಳ್ಳಿ,
ಮತ್ತು ಸ್ಯಾನಿಟೈಸರಿಂದ ಕೈ ತೊಳ್ಕೊಂಡು ಎಲ್ಲರೂ ಸೇಫ್ಟಿಯಾಗಿರಿ, ಮನೆಯಲ್ಲೇ ಗೇಮ್ ಆಡ್ತಾ ಇರಿ ಫ್ರೆಂಡ್ಸ್. ಈ ಟ್ಯುಟೋರಿಯಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮಗೆ ಹೇಗನ್ನಿಸ್ತು ಈ ಗೇಮ್ ಬಗ್ಗೆ ಅಂತ ಕಾಮೆಂಟ್ ಮಾಡಿ. ಸೊ ಬನ್ನಿ ಫ್ರೆಂಡ್ಸ್, ಹಾಗಾದರೆ ಈ ಟ್ಯುಟೋರಿಯಲ್ ಮುಗಿಸೋ ಸಮಯ. ನಿಮಗೆ ಗೇಮ್ ಹೇಗನ್ನಿಸ್ತು ಅಂತ ದಯವಿಟ್ಟು ಹೇಳೋದನ್ನು ಮರಿಬೇಡಿ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್.